ಫ್ರೆಂಡ್ಸ್ ಎಂಚ ಅಲರ್ಮ ಅಂತ ಎಲ್ಲ ಹೇಗಿದ್ದೀರೆಲ್ಲರೂ ಇವತ್ತೆಂತ ಗೊತ್ತುಂಟ ಇವತ್ತು ನಾವು ಇದು ಇಡ್ಲಿ ಉಂಟಲ್ಲ ಸಾಫ್ಟ್ ಆದ ಇಡ್ಲಿಯನ್ನು ಮಾಡ್ತಿದ್ದೇವೆ ತುಂಬಾ ಮಂದಿ ಕೇಳಿದ್ರು ಮೊನ್ನೆ ಇಡ್ಲಿ ನೋಡಿ ಇಡ್ಲಿ ರೆಸಿಪಿ ಮಾಡಿ ಅಂತ ಹೇಳಿ ಹಾಗೆ ಸರಿಯಾದ ಮೆಜರ್ಮೆಂಟ್ ಅಲ್ಲಿ ಇವತ್ತು ನಾವು ಇಡ್ಲಿ ಮಾಡ್ತಿದ್ದೇವೆ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ ನಾವು ಇವತ್ತು ಹೇಳಿಕೊಡುವಂತ ರೀತಿಯಲ್ಲಿ ಮಾಡಿದ್ರೆ ಮತ್ತೆ ಒಬ್ಬರಿಗೆ ಬಿಸ್ನೆಸ್ ಪರ್ಪಸ್ ಗೆ ಯೂಸ್ ಬೇಕಂತೆ ಇಡ್ಲಿ ಹಾಗೆ ಸರಿಯಾದ ಮೆಜರ್ಮೆಂಟ್ ಅಲ್ಲಿ ಹೇಳಿ ಕೇಳಿದ್ದಾರೆ ಹಾಗೆ ಇವತ್ತು ನಾವು ಇವತ್ತು ಕಡಿಮೆ ಇಂಗ್ರೆಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಸಾಫ್ಟ್ ಆದ ಇಡ್ಲಿಯನ್ನು ಹೇಳಿ ಕೊಡ್ತೇವೆ ಹೇಗೆ ಮಾಡೋದಂತ ಹೇಳಿ ಬನ್ನಿ ಹೋಗುವ ಇಲ್ಲಿ ನೋಡಿ ನಾಗದಲ್ಲಿ ಗಿಡ ನೋಡಿ ನೋಡಿ ಇದು ಸಣ್ಣದಿತ್ತು ಅವತ್ತು ನಿಮಗೆ ಒಮ್ಮೆ ತೋರಿಸಿದೆವು ನಾವು ಒಂದು ತೊಟ್ಟೆಯಲ್ಲಿ ಹಾಕಿತ್ತು ಸಣ್ಣ ಗಿಡ ಇತ್ತು ಈಗ ದೊಡ್ಡದಾಗಿದೆ ಒಂದು ಗೋಣಿಯಲ್ಲಿ ಹಾಕಿಟ್ಟಿದ್ದೇವೆ ನಾವು ಮಣ್ಣನ್ನು ಹಾಕಿ ಗೋಣಿಯಲ್ಲಿ ಹಾಕಿಟ್ಟಿದ್ದೇವೆ ಮತ್ತೆ ಅದಕ್ಕೆ ಸುಡು ಮಣ್ಣು ಹಾಕಿದ್ದೇವೆ ನೋಡಿ ಇದು ಕೆಳಗೆ ಸುಡು ಮಣ್ಣನ್ನು ಹಾಕಿ ಈಗ ನೆಟ್ಟದು ಇಲ್ಲಾದರೆ ಅದು ಬೀಳ್ತಾರೆ ಅದಕ್ಕೆ ಕಟ್ಟಿದ್ದು ನೋಡಿ ಇದು ಬೀಳ್ತದೆ ಗಿಡ ಅದಕ್ಕೆ ಒಂದು ಕೋಲನ್ನು ಇಟ್ಟು ಕಟ್ಟಿಬಿಟ್ಟಿದ್ದೇವೆ ಇದನ್ನು ಇದು ಇದ್ದರೆ ಹಾವೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಇದು ಸ್ಮೆಲ್ ತುಂಬ ಸ್ಮೆಲ್ ಉಂಟು ಇದು ಈ ಸೊಪ್ಪು ಮತ್ತೆ ತುಂಬಾ ಮಂದಿ ಕೇಳಿದ್ರು ಸುಡು ಮಣ್ಣು ಅಂದ್ರೆ ಎಂತ ಅಂತ ಹೇಳಿ ಕೆಲವರಿಗೆ ಗೊತ್ತಿಲ್ಲ ಅಂದ್ರೆ ಯಾಕಂದ್ರೆ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿರ್ತಾರಲ್ಲ ಅವರಿಗೆ ಸುಡು ಮಣ್ಣು ಎಂತ ಅಂತ ಹೇಳಿ ನಾವು ಒಂದು ವಿಡಿಯೋ ಮಾಡಿದ್ದೇವೆ ಆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇವೆ ಚೆಕ್ ಮಾಡಬಹುದು ಈಗ ಸಾಫ್ಟ್ ಇಡ್ಲಿಗೆ ಬೇಕಾಗುವಂತ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ನೋಡುವ ನೋಡಿ ಇದು ಇಡ್ಲಿ ರೈಸ್ ನೋಡಿ ಹೀಗಿರ್ತದೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಇರ್ತದೆ ದೋಸೆ ರೈಸ್ ಅಲ್ಲ ಇದು ಇಡ್ಲಿ ರೈಸ್ ನೋಡಿ ಹೀಗಿರ್ತದೆ ಈ ಇಡ್ಲಿ ರೈಸ್ ಉಂಟಲ್ಲ ಇದರಲ್ಲಿ 4 ಗ್ಲಾಸ್ ಅಂದ್ರೆ 1 ಕೆಜಿ ಆಗ್ತದೆ ನಾವು ಇದರಲ್ಲಿ 1 ಕೆಜಿಗೆ ರೈಸ್ ತಕೊಂಡಿದ್ದೇವೆ ನೋಡಿ ಆ ಈ ರೈಸ್ ಅನ್ನು ಇಲ್ಲಿ ನೋಡಿ ನೆನೆಸಿಟ್ಟದ್ದು ನೋಡಿ ಈ ತರ ಉಂಟು ಇದು ನೆನೆಸಿಟ್ಟದ್ದು ಇನ್ನು ನಿನ್ನೆ ರಾತ್ರಿ ನೆನೆಸಿಟ್ಟದ್ದು 8 ಗಂಟೆ 8 ಅವರ್ಸ್ ನೆನೆಸಿಡ್ಬೋದು 4 ಗ್ಲಾಸ್ ಇಡ್ಲಿ ರೈಸ್ ಇದರಲ್ಲಿ ಉಂಟು ಮತ್ತೆ ನೋಡಿ ಈಗ ನೆನೆಸಿಟ್ಟು ನೋಡಿ ಇಷ್ಟು ದೊಡ್ಡ ತುಂಬಾ ಆಗಿದೆ ನೋಡಿ ತುಂಬಾ ಆಗಿದೆ ಅಂತ ಹೇಳಿ ನೆನೆಸಿಡುವಾಗ ಅದರ ಸೈಜ್ ದೊಡ್ಡದಾಗಿ ತುಂಬಾ ಜಾಸ್ತಿ ಕಾಣ್ತದೆ ನೋಡಿ ಈಗ ನೆನೆಸಿಟ್ಟದ್ದು ಇದನ್ನು ಕೆಲವರು ಮೊನ್ನೆ ಕೇಳಿದ್ರು ನೀವು ತೋರಿಸುವ ಮೆಜರ್ಮೆಂಟ್ಗಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ತಗೊಳ್ತೀರಿ ಅಂತ ಹೇಳಿ ಹಾಗೆ ಅಂತ ಸಹ ಇಲ್ಲ ನೆನೆಸಿಟ್ಟಾದ್ಮೇಲೆ ನೋಡಿ ಜಾಸ್ತಿ ಕಾಣುದು ನೋಡಿ ನಿಮ್ಗೆ ಇದರಲ್ಲಿ ಇದರಲ್ಲಿ 1 ಕೆಜಿ ಉಂಟು ಅಂದ್ರೆ ಇಡ್ಲಿ ರೈಸ್ 4 ಗ್ಲಾಸ್ ನಾವು ತಕೊಂಡಿದ್ದೇವೆ ಇದು ನೋಡಿ ಉದ್ದಿನ ಬೇಳೆ ನೋಡಿ ಇದು ಎರಡು ಟೈಪ್ ಇದು ಉಂಟು ನಿಮ್ಗೆ ಅದು ಡಿಫ್ರೆನ್ಸ್ ತೋರಿಸ್ಲಿಕ್ಕೋಸ್ಕರ ಎರಡು ರೀತಿಯ ಉದ್ದಿನ ಬೇಳೆ ಇಟ್ಟಿದ್ದೇವೆ ನೋಡಿ ಇದು ಒಳ್ಳೆ ಕ್ವಾಲಿಟಿಯ ಉದ್ದಿನ ಬೇಳೆ ಇದು ಒಳ್ಳೆ ಕ್ವಾಲಿಟಿ ಅಲ್ಲ ಇಡ್ಲಿ ಸಾಫ್ಟ್ ಆಗ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿಯ ಉದ್ದಿನ ಬೇಳೆನೇ ತಕೊಳ್ಬೇಕು ನೋಡಿ ಒಳ್ಳೆ ಕ್ವಾಲಿಟಿ ಉದ್ದಿನ ಬೇಳೆ ಹೀಗಿರ್ತದೆ ನೋಡಿ ದೊಡ್ಡ ಸೈಜ್ ಅಲ್ಲಿ ಇರ್ತದೆ ನಿಮ್ಗೆ ಇಲ್ಲಿ ಕಾಣ್ಬೋದು ನೋಡಿ ಇದು ದೊಡ್ಡ ಸೈಜ್ ಅಲ್ಲಿ ಇರ್ತದೆ ಒಳ್ಳೆ ಕ್ವಾಲಿಟಿ ಅಲ್ಲದ್ದು ನೋಡಿ ಚಿಕ್ಕ ಸೈಜ್ ಅಲ್ಲಿ ಉಂಟು ಇದನ್ನ ತಕೊಳ್ಬಾರ್ದು ನೋಡಿ ಈ ತರ ಉಂಟು ಈಗ ನಮ್ಗೆ ಬೇಕಾದ್ದು ಇದು ಮಾತ್ರ ಇದು ಬೇಡ ಈ ಉದ್ದಿನ ಬೇಳೆಯನ್ನು 1 ಗ್ಲಾಸ್ ನೋಡಿ ಇಷ್ಟು ದೊಡ್ಡ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಫುಲ್ ತಕೊಳ್ಬೇಕು ನೋಡಿ ಇಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ತಕೊಳ್ಬೇಕು ನೋಡಿ ಈಗ ಇದು ನೆನೆಸಿಟ್ಟದ್ದು ನೋಡಿ ಇದು 8 ಅವರ್ಸ್ ನೆನೆಸಿಟ್ಟಿದ್ದೇವೆ ಇದುವೇ ಉದ್ದಿನ ಬೇಳೆ ಉಂಟಲ್ಲ ಇದುವೇ ಉದ್ದಿನ ಮೇಲೆ 1 ಗ್ಲಾಸ್ ಇದರಲ್ಲಿ ಇರೋದು ನೆನೆಸಿಟ್ಟದ್ದು ಇದು ನಿಮ್ಗೆ ಕಾಣ್ಬೋದು ಜಾಸ್ತಿ ಕಾಣ್ಬೋದು ಇದು ಯಾಕೆಂದ್ರೆ ನೀರೆಲ್ಲ ಅಬ್ಸಾರ್ಬ್ ಆಗ್ತದಲ್ಲ ನೀರಲ್ಲಿ ನೆನೆಸಿಟ್ಟ ಕಾರಣ ಇದು ಜಾಸ್ತಿ ಕಾಣುದು ಇದ್ರಲ್ಲಿ ಇರೋದು 1 ಗ್ಲಾಸ್ ಅಷ್ಟೇ ಇದು ನೋಡಿ ಅನ್ನ ನೋಡಿ ಇದು ಬಾಯ್ಲ್ಡ್ ರೈಸ್ ಇಲ್ಲಿ ಅಕ್ಕಿ ಉಂಟಲ್ಲ ಇದು ಸೊಸೈಟಿಯ ಬಾಯ್ಲ್ಡ್ ರೈಸ್ ನೋಡಿ ಇದು ಇದನ್ನು ಬೇಯಿಸಿ ಆದ್ಮೇಲೆ ಈ ತರ ಆಗಿದೆ ನಿಮ್ಗೆ ಬೇಕಿದ್ರೆ ಯಾವ ವೈಟ್ ರೈಸ್ ಕೂಡ ತಕೊಳ್ಬಹುದು ಯಾವ ಬಾಯ್ಲ್ಡ್ ರೈಸ್ ಕೂಡ ತಕೊಳ್ಬಹುದು ನೆನೆಸಿಟ್ಟ ಇಡ್ಲಿ ರೈಸ್ ಇದು ಬಾಯ್ಲ್ಡ್ ರೈಸ್ ಈಗ ತೋರಿಸಿದ್ದು ಈ ಬಾಯ್ಲ್ಡ್ ರೈಸ್ ಉಂಟಲ್ಲ 4 ಕಪ್ ನೋಡಿ ಈ ಇಡ್ಲಿ ಗಿನ್ನಲಲ್ಲಿ 4 ಕಪ್ ರೈಸ್ ಅನ್ನು ಈ ನೆನೆಸಿಟ್ಟ ಇಡ್ಲಿ ರೈಸ್ಗೆ ಹಾಕ್ಬೇಕು ನೋಡಿ ಈಗ 1 ಕಪ್ ಹಾಕ್ತಿದ್ದಾರೆ ಇದೇ ರೀತಿ 4 ಕಪ್ ಅನ್ನು ಹಾಕ್ಬೇಕು ನೆನೆಸಿಟ್ಟ ಉದ್ದಿನ ಬೇಳೆಯನ್ನು ಹಾಕ್ಬೇಕು ಇದು ಆಗ ತೋರಿಸಿದೇವಲ್ಲ 1 ಗ್ಲಾಸ್ ಇದುವೆ ಈಗ ನೋಡಿ ಕಡಿವೆ ಕಲ್ಲೆಲ್ಲ ರೆಡಿ ಆಗಿದೆ ತೋಳ್ದೆಲ್ಲ ರೆಡಿ ಆಗಿದೆ ನೋಡಿ ಈ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಇದನ್ನೆಲ್ಲವನ್ನು ಹಾಕ್ಬೇಕು ನಿಮ್ಗೆ ಬೇಕಿದ್ರೆ ಮಿಕ್ಸಿಯಲ್ಲಿ ಕಡಿಬಹುದು ಅಥವಾ ಗ್ರೈಂಡರ್ ಅಲ್ಲಿ ಕೂಡ ಕಡಿಬಹುದು ನೋಡಿ ಇದರಲ್ಲಿ 1 ಗ್ಲಾಸ್ ನೀರು ತಕೊಂಡಿದ್ದೇವೆ ನೋಡಿ ಇಷ್ಟುಂಟು ಬೇಕಿದ್ರೆ ಹೆಚ್ಚು ಕಮ್ಮಿ ಮತ್ತೆ ಹಾಕ್ಲಿಕ್ಕೆ ಆಗ್ತದೆ ಈಗ ನಾವು 1 ಗ್ಲಾಸ್ ಹಾಕ್ತೇವೆ ನೋಡಿ ಇನ್ನು ಇದನ್ನು ಕಡಿಯೋದು ನೋಡಿ ಈಗ ಕಡ್ದಾಯ್ತು ನೋಡಿ ನೋಡಿ ಈ ತರ ಕಡ್ದಿದ್ದೇನೆ ಇನ್ನು ಇದನ್ನು ತೆಗೆಯೋದು ಈಗೆಲ್ಲ ಹಿಟ್ಟನ್ನು ಕಡ್ದಾಯ್ತು ನೋಡಿ ಈ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದ್ದೇವೆ ನಿಮ್ಗೆ ಬೇಕಾದ್ರೆ ಯಾವ ಪಾತ್ರೆಯಲ್ಲಿ ಕೂಡ ಹಾಕ್ಬೋದು ಈಗ ಹಿಟ್ಟು ರೆಡಿ ಆಗಿದೆ ಇನ್ನು ನೋಡಿ ಇದು ಈಸ್ಟ್ ನೋಡಿ ಈ ತರ ಇರ್ತದೆ ಈ ತರ ಪ್ಯಾಕೆಟ್ ಅಲ್ಲಿ ಬರ್ತದೆ ನೋಡಿ ಇದಕ್ಕೆ 35 ರೂಪೀಸ್ ಉಂಟು ನೋಡಿ ಈ ತರ ಪ್ಯಾಕೆಟ್ ಅಲ್ಲಿ ಸಿಗ್ತದೆ ಬೇರೆ ಬೇರೆ ಟೈಪ್ ಅಲ್ಲಿ ಈಸ್ಟ್ ಇರ್ತದೆ ನಾವು ಈ ತರದ ಈಸ್ಟ್ ತಕೊಂಡಿದ್ದೇವೆ ಇದು ಡ್ರೈ ಈಸ್ಟ್ ಯಾರಿಗೆ ಈಸ್ಟ್ ಇಷ್ಟ ಇಲ್ಲ ಅವರು ಉದ್ದಿನ ಬೇಳೆಯನ್ನು ಜಾಸ್ತಿ ಹಾಕ್ಬೋದು ಆಗ ನಾವು ನಿಮ್ಗೆ ತೋರಿಸಿದೇವಲ್ಲ ಎಷ್ಟು ಗ್ಲಾಸ್ ಅಲ್ಲಿ ಹಾಕ್ಬೇಕಂತೇಳಿ ಹಾಗೆ ಹಾಕಿದ್ರೆ ಆಯ್ತು ನೋಡಿ ಈಸ್ಟ್ ಹಾಕ್ಬೇಕು ನಾನು 1 ಟೀ ಸ್ಪೂನ್ ಹಾಕ್ತಿದ್ದೇನೆ
ನೋಡಿ ಈ ರೀತಿ ಇರ್ತದೆ ನೋಡಿ ಇಷ್ಟು ಇನ್ನೊಂದು ಟೈಪಲ್ಸ ಬರ್ತದೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರ್ತದೆ ರೌಂಡ್ ರೌಂಡ್ ಇದು ಸ್ವಲ್ಪ ಸಣ್ಣದು ನೋಡಿ ನೋಡಿ ಇದಕ್ಕೆ ಈಗ ಉಗುರು ಬೆಚ್ಚ ನೀರು ಹಾಕಬೇಕು ನಾನು ಸ್ವಲ್ಪ ಬಿಸಿ ಮಾಡಿ ತಂದಿದ್ದೇನೆ ಇಷ್ಟು ಹಾಕಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಇದಕ್ಕೇನು ಒಂದು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಬೇಕು ಸಕ್ಕರೆ ಮತ್ತು ಈಸ್ಟ್ ನೀರಿನಲ್ಲಿ ಚೆನ್ನಾಗಿ ಕರಗಬೇಕು ಈ ಮಿಕ್ಸ್ ಮಾಡಿದ ಡ್ರೈ ಇಷ್ಟನ್ನು ಇದಕ್ಕೆ ಹಾಕಬೇಕು ಈಗ ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಆಗಿದೆ ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ದಪ್ಪ ಉಂಟಲ್ಲ ಇದಕ್ಕೆ ನೀರು ಹಾಕಬೇಕು ಈಗ ಈಗ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಒಮ್ಮೆಲೆ ಜಾಸ್ತಿ ಹಾಕಬಾರದು ಎಷ್ಟು ಬೇಕಷ್ಟು ಮಾತ್ರ ಹಾಕಬೇಕು ಅಷ್ಟೇ ನೀರು ಜಾಸ್ತಿ ಹಾಕಿದ್ರೆ ನೀರು ಆಗುತ್ತೆ ನೀರು ಆಗಲಿಕ್ಕೆ ಇಲ್ಲ ಇಟ್ಟು ಇದಕ್ಕೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಈಗ ಸರಿಯಾಗಿ ಮಿಕ್ಸ್ ಆಗಬೇಕು ಉಪ್ಪು ಇಷ್ಟೆಲ್ಲ ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗದಿದ್ದರೆ ಇಡ್ಲಿ ಗಟ್ಟಿ ಆಗ್ತದೆ ನೋಡಿ ಈಗ ಮಿಕ್ಸ್ ಆಯಿತು ನೋಡಿ ಇಷ್ಟು ದಪ್ಪ ಇರಬೇಕು ನೋಡಿ ತೆಳು ಮಾಡಬಾರ್ದು ಹೀಗೆ ಮಾಡುವಾಗ ಹೀಗೆ ಬರಬೇಕು ಇಟ್ಟು ಈಗ ಈಸ್ಟ್ ಹಾಕೆಲ್ಲ ಹಿಟ್ಟು ಮಿಕ್ಸ್ ಆಯಿತು ಮತ್ತೆ ಇನ್ನೊಂದು ಮೇನ್ ಅಂದ್ರೆ ಇದರಲ್ಲಿ ಎಂತ ಅಂದ್ರೆ ಈಸ್ಟ್ ಹಾಕಿದ್ಮೇಲೆ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗದಿದ್ರೆ ಇದು ಇಡ್ಲಿ ಉಂಟಲ್ಲ ಸ್ವಲ್ಪ ಗಟ್ಟಿ ಬರ್ತದೆ ಅದಕ್ಕೋಸ್ಕರ ಈಸ್ಟ್ ಹಾಕಿದ್ಮೇಲೆ ಸರಿಯಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದ್ರೂ ಮಿಕ್ಸ್ ಮಾಡಲೇಬೇಕು ನೋಡಿ ಇದರ ವೈಟ್ ಕ್ಲೋತ್ ಅಂತ ತಕೊಳ್ಳಬೇಕು ಬಟ್ಟೆ ಕಾಟನ್ ಬಟ್ಟೆಯನ್ನು ಯಾವ ಕಲರ್ ಕೂಡ ಬಟ್ಟೆ ತಕೊಳ್ಳಬಹುದು ಒಂದು ಬಟ್ಟೆಯನ್ನು ಇದಕ್ಕೆ ಮುಚ್ಚಲಿಕ್ಕೆ ಉಂಟು ಈಗ ನೋಡಿ ಹಿಟ್ಟು ಇಲ್ಲಿ ಇಷ್ಟು ಉಂಟು ಮತ್ತೆ ಉಬ್ಬಿ ಬಂದ ಮೇಲೆ ನಿಮಗೆ ತೋರಿಸ್ತೇವೆ ಈಗ ನೋಡಿ ಈ ತರ ವೈಟ್ ಬಟ್ಟೆಯನ್ನು ಇದಕ್ಕೆ ಮುಚ್ಚಬೇಕು ನೋಡಿ ಯಾವ ಬಟ್ಟೆ ಕೂಡ ತಕೊಳ್ಳಬಹುದು ಕಾಟನ್ ಬಟ್ಟೆ ಹೀಗೆ ಮುಚ್ಚಿದ್ರೆ ಆಯ್ತು ನೋಡಿ ಹೀಗೆ ಹೀಗೆ ಕಟ್ಟಿ ಇಟ್ಟರೆ ಆಯ್ತು ಈಗ ಹಿಟ್ಟು ಕಡ್ದಿಟ್ಟು 5 ಗಂಟೆ ಆಯ್ತು ಹಿಟ್ಟು ಉಬ್ಬಿ ಬಂದಿದೆ ಹಿಟ್ಟು ಆಗ ಇಲ್ಲಿ ಈ ಅಲ್ಲಿ ಇತ್ತು ನೋಡಿ ಉಬ್ಬಿ ಬಂದು ಈಗ ಇಲ್ಲಿ ಹೆಚ್ಚು ತನಕ ಫುಲ್ ಆಗಿದೆ ನೋಡಿ ಇಷ್ಟು ಉಬ್ಬಿ ಬಂದಿದೆ ಯಾವ ಪಾತ್ರೆಯಲ್ಲಿ ಕೂಡ ಹಿಟ್ಟನ್ನು ಉಬ್ಬಿ ಬರ್ಲಿಕ್ಕೆ ಇಡ್ಬೋದು ಇನ್ನೂ ಕೂಡ ಜಾಸ್ತಿ ಇಟ್ಟರೆ ಇಲ್ವಾ ಇನ್ನೂ ಕೂಡ ಜಾಸ್ತಿ ಇದು ಮೇಲೆ ಬರ್ತದೆ ಅದಕ್ಕೆ ನಾವು ಪಾತ್ರೆಯಲ್ಲಿ ಇಡುವಾಗ ಮತ್ತೆ ದೊಡ್ಡ ಪಾತ್ರೆಯಲ್ಲಿ ಇಡಬೇಕು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟರೆ ಮತ್ತೆ ಕೆಲವರು ಕೇಳಿದ್ರು ಹಿಟ್ಟನ್ನು ಮಣ್ಣಿನ ಪಾತ್ರೆಯಲ್ಲಿ ಉಬ್ಬಿ ಬರ್ಲಿಕ್ಕೆ ಇಡ್ಬೋದಲ್ಲ ಅಂತೇಳಿ ಅದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನೀರೆಲ್ಲ ಅಬ್ಸಾರ್ಬ್ ಆಗ್ತದೆ ನೀರೆಲ್ಲ ಅಬ್ಸಾರ್ಬ್ ಆಗಿ ಹಿಟ್ಟು ಗಟ್ಟಿ ಆಗ್ತದೆ ಆದ್ರಿಂದ ಹೊಸ ಮಣ್ಣಿನ ಪಾತ್ರೆಯಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಬೇರೆ ಯಾವ ಪಾತ್ರೆಯಲ್ಲಿ ಕೂಡ ಇಡ್ಬೋದು ನೋಡಿ ಇಟ್ಟು ಉಬ್ಬಿ ಬಂದಿದೆ ಮತ್ತೆ ಇನ್ನೂ ಸಹ ಬೇಗ ಉಬ್ಬಿ ಬರಬೇಕಾದ್ರೆ ಈಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ನಾವು 1 ಟೀಸ್ಪೂನ್ ಹಾಕಿದ್ದು 1.5 ಟೀಸ್ಪೂನ್ ಹಾಕಿದರೆ ಬೇಗ ಇಟ್ಟು ಉಬ್ಬಿ ಬರ್ತದೆ ಇನ್ನು ಇದನ್ನು ಮೇಲಿಂದ ತೆಗಿಬೇಕು ಇಟ್ಟನ್ನು ಹೀಗೆ ಸ್ವಲ್ಪ ಹಿಟ್ಟನ್ನು ಇದಕ್ಕೆ ಹಾಕಿ ಆಯಿತು ಇನ್ನು ಇದನ್ನು ಇಡ್ಲಿ ಮಾಡೋದು ನೋಡಿ ಇಲ್ಲಿ ಇಡ್ಲಿಗಿನ ನಾವು ತಗೊಂಡಿದ್ದೇವೆ ಇದನ್ನು 40 ಗಿನ್ನಲ್ ಉಂಟು ಇದು ಎಲ್ಲ ಎಣ್ಣೆ ಹಚ್ಚಿ ಆಯ್ತು ಇದಕ್ಕೆ ಎರಡು ಇಟ್ಟಿದ್ದೇವೆ ನಾವು ನಿಮಗೆ ತೋರಿಸ್ಬೇಕಾದ್ರೆ ಅದಕ್ಕೆ ಇದು ಕೋಕೋನಟ್ ಆಯಿಲ್ ತಗೊಳ್ಳಿ ಕೋಕೋನಟ್ ಆಯಿಲ್ ಹಚ್ಚಿದ್ರೆ ಒಳ್ಳೆಯದು ಹೀಗೆ ಎಣ್ಣೆ ಹಚ್ಚಬೇಕು ನೋಡಿ ಹೀಗೆ ಮಾಡಿ ಹೀಗೆ ಹಚ್ಚಬೇಕಲ್ಲ ಇಲ್ಲಾದರೆ ಬೇಗ ಎದ್ದೇಳೋದಿಲ್ಲ ಇಡ್ಲಿ ಅದಕ್ಕೆ ಬೇಗ ಹಚ್ಚೋದು ನೋಡಿ ಈ ಗಿನ್ನಲಿಗೆಲ್ಲ ಕೋಕೋನಟ್ ಆಯಿಲ್ ಹಚ್ಚಾಯಿತು ಗಿನ್ನಲಿಗೆ ಕೋಕೋನಟ್ ಆಯಿಲ್ ಹಚ್ಚಿದ್ರೆ ಬೇಗ ಎದ್ದೇಳ್ತದೆ ಬೇರೆ ಎಣ್ಣೆ ನಾವು ಹಚ್ಚಲಿಲ್ಲ ಗೊತ್ತಿಲ್ಲ ನಮಗೆ ಕೋಕೋನಟ್ ಆಯಿಲ್ ಹಚ್ಚಿದ್ರೆ ಒಳ್ಳೇದಂತ ನಾವು ತೋರಿಸಿದ್ದು ನೋಡಿ ನಾವು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ನೀರು ಬಿಸಿ ಆಗಿದೆ ಈಗ ಗಿನ್ನಲನ್ನು ಇದಕ್ಕೆ ಇಡಬೇಕು ಈಗ ಗಿನ್ನಲನ್ನು ಇಡಬೇಕು ನೋಡಿ ಈಟನಿಗೆ ಹಾಕಬೇಕು ಗಿನ್ನಲಿಗೆ ಇಂಥದ್ದೆಲ್ಲ ಹಾಕಿದ್ರೆ ತುಂಬ ಒಳ್ಳೇದಾಗ್ತದೆ ಆಗಲಿಕ್ಕೆ ಇದು ಇಲ್ಲಿ ಚೂಪು ಉಂಟಲ್ಲ ಹಾಗೆ ಫುಲ್ ಹಾಕಬಾರ್ದು ಒಂದು ಅರ್ಧದಷ್ಟು ಹಾಕಿದ್ರೆ ಸಾಕು ಇಟ್ಟು ಈ ದಿನಗೆ ಅರ್ಧ ಹಾಕ್ಬೇಕು ಫುಲ್ಲು ಇಟ್ಟು ಹಾಕಿದೆ ಇದಕ್ಕೆ ತಾಕ್ತೇವೆ ನೋಡಿ ಇದು ಸ್ಟ್ಯಾಂಡ್ ಇಡ್ಲಿಕ್ಕೆ ಉಂಟು ಅದಕ್ಕೆ ನಾನು ಇದ್ದು ಫುಲ್ ಹಾಕಿದ್ರು ಬೇಡ ಅಂತೇಳಿ ಈಗ ಇನ್ನೊಂದು ಸ್ವಲ್ಪ ದಿನ ಇಡಬೇಕು ಎಲ್ಲ ಇಟ್ಟನ್ನು ಹಾಕಿದ್ದು ನಾನು 3 ಸ್ಟೆಪ್ ಇಟ್ಟಿದ್ದೇನೆ ಇದಕ್ಕೆ ಮುಚ್ಚಿಡಬೇಕು ಇನ್ನು 15 ಮಿನಿಟ್ಸ್ ಮುಚ್ಚಿಡ್ಬೇಕು ಇದನ್ನು ಬೇಯಬೇಕು ನೋಡಿ ಈಗ 1/2 ಗಂಟೆ ಆಯಿತು ತೆಗಿತಿದ್ದೇನೆ ಇದಕ್ಕೆ ಹಾಕಿ ತೆಗಿಬೇಕು ಇಲ್ಲದ ಬಿಸಿ ಉಂಟಲ್ಲ ಹಾಗೆ ನೋಡಿ ಇಡ್ಲಿಯನ್ನೆಲ್ಲ ತೆಗ್ದಾಯ್ತು ಇದಕ್ಕೆ ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಬೇಕು ಯಾವ ಕಲರ್ ಬಟ್ಟೆ ಸಹ ಮುಚ್ಚಬಹುದು ಕಾಟನ್ ಬಟ್ಟೆ ತಗೊಂಡ್ರೆ ಆಯಿತು ಈಗ ಮುಚ್ಚಿದ್ರೆ ಬೇಗ ತಣ್ಣಗೆ ಆಗ್ತದೆ ಮತ್ತೆ ಬೇಗ ಎದ್ದೇಳ್ತದೆ
ಅದಕ್ಕೆ ಮುಚ್ಚೋದು. ಇದೊಂದು 5 ನಿಮಿಷ ಮುಚ್ಚಿದ್ರೆ ಸಾಕು ನೋಡಿ. ಇದು ಬಟ್ಟೆಯನ್ನು ಹಾಕಿ ಗಿನ್ನೆಲ್ಲ ಮೇಲೆ 5 ನಿಮಿಷ ಇದು ತೆಗೆಯೋದು. ಈಗ ತಣ್ಣಗಾಗಿದೆ ನೋಡಿ, ಈ ತರ ಒಂದೊಂದಾಗಿ ತೆಗಿಬೇಕು ನೋಡಿ. ಈಗ ಮೆಲ್ಲ ತೆಗೆದ್ರೆ ಆಯ್ತು, ಬರ್ತದೆ ಈ ತರ ನೋಡಿ. ಸರಿಯಾಗಿ ಬಂದಿದೆ. ಈಗ ಸಾಫ್ಟ್ ಆದ ಇಡ್ಲಿ ಎಲ್ಲ ರೆಡಿ ಆಗಿದೆ ನೋಡಿ, ನಿಮಗೆ ತೋರಿಸ್ತೇವೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ನೋಡಿ. ಈ ತರ ಬಂದಿದೆ ನೋಡಿ ಇಡ್ಲಿ ಎಲ್ಲ. ಈಗ ಹೇಗಿದೆ ಅಂತ ಹೇಳಿ ಸಾಫ್ಟ್ ಆಗಿದೆ ತೋರಿಸ್ತೇವೆ ನೋಡಿ. ನೋಡಿ ತುಂಬಾ ಸಾಫ್ಟ್ ಆಗಿ ಉಂಟು ಎಲ್ಲ ಕೂಡ ಇಡ್ಲಿ ನೋಡಿ. ಈ ತರನೇ ತುಂಬಾ ಸಾಫ್ಟ್ ಆಗಿ ಬಂದಿದೆ. ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ, ತುಂಬಾ ಸಾಫ್ಟ್ ಆಗಿ ಉಂಟು ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿ ಉಂಟು, ತುಂಬಾ ಸಾಫ್ಟ್ ಕೂಡ ಉಂಟು. ಇದು ವೆಜ್ ಸಾರು ಮತ್ತೆ ಚಿಕನ್ ಸಾರು ಅದಕ್ಕೆಲ್ಲ ತುಂಬಾನೇ ಟೇಸ್ಟ್ ಆಗಿರ್ತದೆ. ಯಾವ ಪದಾರ್ಥಕ್ಕೂ ಈ ಇಡ್ಲಿ ಕಾಂಬಿನೇಷನ್ ಆಗ್ತದೆ. ಈ ಇಡ್ಲಿ ಬಿಸ್ನೆಸ್ ಮಾಡೋರಿಗೆ ಇದು ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ 1 ಕೆಜಿ ಅಲ್ಲಿ ಇದ್ರಲ್ಲಿ 60 ಇಡ್ಲಿ ಆಗ್ತದೆ, ನಮ್ಗೆ ಈಗ 60 ಇಡ್ಲಿ ಆಗಿದೆ. ಉದ್ದಿನ ಬೇಳೆ ಅರ್ಧ ಗ್ಲಾಸ್ ಕೂಡ ಹಾಕ್ಬೋದು. ಮತ್ತೆ ಈಸ್ಟ್ ಹಾಕಿದ್ರೆ ಒಳ್ಳೇದಾ ಅಂತ ಕೇಳಿದ್ರು. ಡೈಲಿ ಈಸ್ಟ್ ತಿನ್ನೋದು ಹೆಲ್ತಿಗೆ ಒಳ್ಳೇದಲ್ಲ, ಒಂದ್ಸಲಿ ತಿಂದ್ರೆ ಹೆಲ್ತಿಗೆ ಎಂತ ಸಹ ಪ್ರಾಬ್ಲಮ್ ಇಲ್ಲ, ತಿನ್ಬೋದು. ನಾವು ಮೊದಲು ಇಡ್ಲಿ ಬಿಸ್ನೆಸ್ ಮಾಡ್ತಿದ್ದೆವು 5 ವರ್ಷ ಮೊದಲು. ನಾವು ಕೊಡುವಾಗ 1 ಇಡ್ಲಿಗೆ 3 ರೂಪಾಯಿ ಇತ್ತು, ಈಗ 5 ರೂಪಾಯಿ ಇರ್ಬೋದು, ಗೊತ್ತಿಲ್ಲ ಎಷ್ಟು ಅಂತ ಹೇಳಿ. ಇಡ್ಲಿ ಬನ್ಸ್ ಮತ್ತೆ ದೋಸೆ ಉಡುಪಲ್ ಅದೆಲ್ಲ ಸೇಲ್ ಮಾಡ್ತಿದ್ದೆವು. ಅಂದ್ರೆ ನಮ್ಮ ತಮ್ಮನ ಹೋಟ್ಲ್ ಇತ್ತು, ಹಾಗೆ ಅಲ್ಲಿಗೆಲ್ಲ ಕೊಡ್ತಿದ್ದೆವು ನಾವು. ಹಾಗೆ ನಾವು ಇದಕ್ಕೆ ಒಬ್ರು ಕೇಳಿದ್ರು ಬಿಸ್ನೆಸ್ ಮಾಡಿ ಇಡ್ಲಿ ಒಂದು ಸರಿಯಾದ ಮೆಜರ್ಮೆಂಟ್ ತೋರಿಸಿ ಅಂತ ಹೇಳಿ, ಅದಕ್ಕೆ ನಾವು ಇವತ್ತು ಇಡ್ಲಿ ಮಾಡಿ ತೋರಿಸಿತ್ತು. ನೀವು ನೋಡಿದ್ರಲ್ಲ ಹೇಗೆಲ್ಲ ಇದು ಇಡ್ಲಿ ಮಾಡ್ಬೋದು ಅಂತ ಹೇಳಿ, ಸಾಫ್ಟ್ ಅದ ಇಡ್ಲಿ. ಬಿಸ್ನೆಸ್ ಮಾಡುವವರು ಕೇಳಿದ್ದಾರೆ, ಅದರಿಂದ ಅವರು ಕೂಡ ಟ್ರೈ ಮಾಡಿ. ಮತ್ತೆ ಯಾರೆಲ್ಲ ಇಡ್ಲಿ ಮಾಡ್ಲಿಕ್ಕೆ ಕೇಳಿದಿರಿ ನೀವು ಕೂಡ ಟ್ರೈ ಮಾಡಿ. ಈಗ ಕೆಲವ್ರದ್ದು ಬರ್ತ್ಡೇ ಉಂಟು, ಜುಲೈ 13ಗೆ ಒಬ್ರದ್ದು ಬರ್ತ್ಡೇ ಉಂಟು, ಜಯಲಕ್ಷ್ಮಿ ತಲಪಾಡಿ ಅಂತೇಳಿ. ನಿಮ್ಗೆ ನಮ್ಮ ಚಾನೆಲ್ ಕಡೆಯಿಂದ ಬಿಲೇಟೆಡ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಮತ್ತೆ ಜುಲೈ 14ಗೆ ಕೆಲವರದ್ದು ಬರ್ತ್ಡೇ ಉಂಟು, ಪ್ರಿನ್ಸ್ ಡಿಸೋಜ್ ಅವರ ಸಿಸ್ಟರ್ ಇದು ಬರ್ತ್ಡೇ, ವಿಕಾಸ್ ವಿಕ್ಕಿ, ವಿದ್ಯಾ ಶೆಟ್ಟಿ, ಹರ್ಷಿತಾ ಅಡ್ಯರ್, ನಿಶಾನಾ ಕ್ಲಿಂಟನ್, ಇವರದ್ದೆಲ್ಲರದ್ದು ಜೂನ್ 14ಗೆ ಬರ್ತದೆ. ಇವರೆಲ್ಲರಿಗೂ ನಮ್ಮ ಚಾನೆಲ್ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹಾಗೆ ಇವತ್ತು ನಾವೊಂದು ಚಿಕ್ಕ ಒಂದು ಇಡ್ಲಿ ರೆಸಿಪಿಯನ್ನು ಮಾಡಿದೆವು, ಕೇಳಿದಾರಲ್ಲ, ಹಾಗೆ ಇವತ್ತು ಅದೊಂದನ್ನೇ ನಾವು ಇವತ್ತು ತೋರಿಸಿದ್ದು. ಎಂಕ್ಲ ಇಡ್ಲಿ ಮಂತ್ ತೋಜಾಯತ ಇಂಚ ಮಂತ್ಲೆ ಬಂದದೆ ಉದ್ದದ ಬೆಲೆ ಪಾಡ್ ನಾವು ಮತ್ತೆ ತೋಜಾಯತ ಮುಂತೆ ಕಡಿಮೆ ಉದ್ದದ ಬೆಲೆ ಪಾಡೋಲಿ, ಕಡಿಮೆ ಉದ್ದದ ಬೆಲೆ ಪಾಂಡ ಮುಂತೆ ಲೇಟ್ ಅವನು ಬಂದಾಗ ಆಯ್ಕೆ ನಿಕ್ಲ ಮನ್ಪುಣ ನಿಂಚೆ ಮನ್ಪುಲೆ ಈ ಜನ ಕೆಲವ್ರ ಇಲ್ಲಿ ಗಟ್ಟಿ ಇಪ್ಪುಣ ತಾಗೆ ಸುಮಾರು ಜನ ಪಂಡರೆ ನಡ ಎಂಕ್ಲ ಇಡ್ಲಿ ಗಟ್ಟಿದಾನೆ ಆಪಣೆ ಅಂದ್ರೆ ಆಯ್ಕೆ ಇಂಚನೆ ಮಂತ ತೂಲೆ ಇಂಚ ಆಪಣೆ ಅಂದ್ರೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಈಗ ಯಾವ ಪದಾರ್ಥ ಇಡ್ಲಿ ಒಳ್ಳೆ ಕಾಂಬಿನೇಷನ್ ಮತ್ತೆ